ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತಡುಪಿ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ನ ಯಾವ ರೀತಿ ಅಳ್ತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೇಷ್ಮೆ ಬ್ಲೌಸ್ ನೆಕ್ ಅಗಲ ಇದ್ದಾಗ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ ಶೋಲ್ಡರ್ ಡ್ರಾಪ್ ಆಗ್ತಾ ಆಗುತ್ತೆ ಅಂಥವು ತುಂಬ ನೆಕ್ ಅಗಲ ಇಟ್ಟು ಡಿಸೈನ್ ಮಾಡಿಕೊಟ್ಟಿರ್ತಾರಲ್ಲ ಎಂಬ್ರಾಯ್ಡ್ರಿ ವರ್ಕ್ನ ಅದನ್ನು ಕಡಿಮೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂಬತ್ತು ಕಾರ್ಲಿದೆ ಸುತ್ತಳುತ್ತೆ ಮೈ ಸುತ್ತಳುತ್ತೆ ಈ ಥರ ಅಳತೆ ತೊಗೋಬೇಕು ಹಾಗೆ ಬ್ಲೌಸ್ ಲೆಂತ್ ಯಾರದೇ ಬ್ಲೌಸ್ ಆದರೂ ಈ ಥರ ಶೋಲ್ಡರಿಂದ ಅಳತೆ ತೊಗೋಬೇಕು ಇಲ್ಲಿ ಫಸ್ಟ್ ಒಂದು ಪೇಪರಲ್ಲಿ ಬರ್ಕೊಂಬಿಡಿ ತರ್ಟಿ ಸೆವೆನ್ ಸೈಜಿಂದ ಇದು ಇಲ್ಲಿದ್ದ ಅಳ್ತೆ ತಗೊಳ್ಳಿ ತರ್ಟಿ ಏಯ್ಟು ತರ್ಟಿ ಸೆವೆನ್ನು ಒಂದೇ ಅಳತೆ ಆಗುತ್ತೆ ಒಂದು ಕಾಲು ಇಂಚ್ ಹೆಚ್ಚು ಕಡಿಮೆ ಅಷ್ಟೇ ಹದಿನಾಲ್ಕೂವರೆ ಇದೆ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಹದಿನೈದುವರೆಗೆ ಕಟ್ ಮಾಡ್ಕೊಳ್ಳೋಣ ಹದಿನಾಲ್ಕೂವರೆ ಇದೆಯಲ್ಲ ಬ್ಲೌಸು ರೆಡಿ ಲೆಂತು ಹದಿನೈದೂವರೆ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋಣ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ನಾವು ಶೋಲ್ಡರಿಂದ ಅಳತೆ ತಗೊಂಡು ಅದು ಎಷ್ಟಿರುತ್ತೆ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದು ಸಿಕ್ಸ್ ಇಂಚು ಆರ್ಮಲ್ ತೊಗೊಳ್ತಾ ಇದ್ದೀನಿ ಯಾವುದೇ ಸೈಜ್ ಆದರೂ ಸ್ಟಾರ್ಟಿಂಗ್ ನಾವು ಸಿಕ್ಸ್ ಇಂಚೇ ತೊಗೋಬೇಕು ಏಕೆಂದರೆ ನಮಗೆ ಅಳತೆ ಗೊತ್ತಾಗಲ್ಲ ಆರ್ಮೋಲ್ ಎಷ್ಟು ಇಟ್ಕೋಬೇಕು ಅಂತ ಗೊತ್ತಾಗಲ್ಲ ಅನ್ನೋರು ಸಿಕ್ಸ್ ಇಂಚ್ ಇಟ್ಕೊಳ್ಳಿ ತುಂಬ ಚಿಕ್ಕ ಸೈಜು ತರ್ಟಿ ಟೂ ಸೈಜು ತರ್ಟಿ ಒಳಗಿದ್ದವೆಲ್ಲ ಐದೂವರೆ ಇಟ್ಕೊಳ್ಳಿ ತರ್ಟಿ ಟೂ ಮೇಲೆ ಇದ್ದವನ್ನೆಲ್ಲ ಸಿಕ್ಸ್ ಇಂಚ್ ಇಟ್ಕೊಂಡು ತರ್ಟಿ ಫೋರು ತರ್ಟಿ ಸಿಕ್ಸ್ ಇದ್ದವಕ್ಕೆಲ್ಲ ಸಿಕ್ಸ್ ಇಂಚ್ ಇಟ್ಕೊಂಡೆ ನೀವು ಮಾರ್ಕ್ ಹಾಕ್ಕೊಳ್ಬೋದು ಕಾಲು ಇಂಚ್ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಳಿ ನಿಮಗೆ ಡೌಟ್ ಇತ್ತು ಜಾಸ್ತಿ ಆಯಿತು ಅಂತ ಅನ್ಸಿದರೆ ಐದು ಮುಕ್ಕಾಲು ಆರ್ಮಲ್ಲಿ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಬೋದು ಇಲ್ಲಿ ಶೋಲ್ಡರ್ನ ನಾನು ಐದು ಮುಕ್ಕಾಲು ಇಟ್ಕೊಳ್ತಾ ಇದ್ದೀನಿ ಇದು ಎಂಬ್ರಾಯ್ಡ್ರಿ ವರ್ಕ್ ಬ್ಲೌಸಿಂದ ಆಗಿರೋದ್ರಿಂದ ಒಂದು ಕಾಲು ಇಂಚು ಜಾಸ್ತಿ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ ಐದೂವರೆ ಬೇಕಂದರೆ ಇಟ್ಕೋಬೋದು ಇಲ್ಲಿ ಒಂದೂವರೆ ಇಂಚನ್ನ ನಾನಿಲ್ಲಿ ಫಸ್ಟು ಲೈನಿಂಗ್ ಬ್ಲೌಸ್ನ ಕಟ್ ಮಾಡಿಕೊಂಡು ನೆಕ್ ಡಿಸೈನ್ ನಾವು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ಅಂತಲೂ ನಾನು ತೋರಿಸ್ಕೊಡ್ತೀನಿ ಅದನ್ನು ಒಂದೂವರೆ ಇಂಚು ಆರ್ಮೋಲು ಹಿಂಭಾಗದ್ದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸೆಂಟ್ರ್ ಪಾಯಿಂಟಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿದ್ದ ನಾವು ಶೇಪನ್ನು ಬರ್ಕೋಬೇಕು ಇದು ತರ್ಟಿ ಸೆವೆನ್ ಆಗಿರೋದ್ರಿಂದ ನಾಲ್ಕನೇ ಒಂದು ಭಾಗ ನೋಡಿ ನೀವು ಬಿಗಿನರ್ಸ್ ಆಗಿದ್ದರೆ ತರ್ಟಿ ಸೆವೆನ್ ಅಳ್ತಿ ಮಾಡ್ಕೊಂಡಿರ್ತೀರಲ್ಲ ತರ್ಟಿ ಸೆವೆನ್ ಪಾಯಿಂಟಿಗೆ ಈ ಥರ ಇಟ್ಕೋಬೇಕು ಇದನ್ನು ಫೋಲ್ಡ್ ಮಾಡ್ಕೋಬೇಕು ಫಸ್ಟು ಒಂದು ಸಾರಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಿಮಗೆ ಅಳ್ತೇನೆ ಗೊತ್ತಾಗಲ್ಲ ನಾಲ್ಕನೇ ಒಂದು ಭಾಗ ಯಾವ ರೀತಿ ತೊಗೊಳೋದು ಅಂತಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಅಷ್ಟೊಂದು ಪೇಷನ್ಸ್ ಇಲ್ಲಾಂದರೆ ಈ ಥರ ಟೇಪಲ್ಲಿ ಕರೆಕ್ಟಾಗಿ ನಾಲ್ಕು ನಾಲ್ಕು ಭಾಗ ಮಾಡಿಕೊಂಡು ಒಂದು ಭಾಗ ತೊಗೋಬೇಕು ಒಂದು ಭಾಗ ನೋಡಿ ಈ ಕಡೆ ಸೈಡಲ್ಲಿದೆ ಈ ಒಂದು ಭಾಗ ಒಂಬತ್ತು ಕಾಲು ಬರುತ್ತೆ ಒಂಬತ್ತುವರೆ ಬೇಕಂದರೆ ಇಟ್ಕೋಬೋದು ಇದು ಟಕ್ಸ್ ಹಿಡಿತವಲ್ಲ ಅಲ್ಲಿ ಕರೆಕ್ಟ್ ಆಗುತ್ತೆ ಒಂಬತ್ತು ಕಾಲಿಗೆ ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಒಂಬತ್ತುವರೆಗಾದರೂ ಪಾಯಿಂಟ್ ಹಾಕ್ಕೊಳ್ಳಿ ನಾನಿಲ್ಲಿ ಒಂಬತ್ತುವರೆಗೇ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಎರಡು ಇಂಚು ಇಲ್ಲಾಂದರೆ ಒಂದೂವರೆ ಇಂಚು ನೀವು ಬಟ್ಟೆ ಮೇನ್ ಬಟ್ಟೆ ಕಡಿಮೆ ಇತ್ತು ಅಂದರೆ ಒಂದೂವರೆ ಇಂಚು ಇಟ್ಕೊಳ್ಳಿ ನಾನಿಲ್ಲಿ ಎರಡು ಇಂಚು ಇಟ್ಕೊಳ್ತಾ ಇದ್ದೀನಿ ನಾನು ಓವರ್ಲಾಕ್ ಬಟ್ಟೆನೇ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡೋದಕ್ಕೋಸ್ಕರ ನೀವು ಇಲ್ಲಾಂದ್ರೆ ಓವರ್ಲಾಕ್ ಮಾಡ್ಕೊಳ್ಳೋದಾದರೆ ಒಂದೂವರೆ ಇಂಚು ಸಾಕಾಗುತ್ತೆ ಈ ಥರ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕೊಂಡ್ರೆ ನಿಮಗೆ ಜಾಸ್ತಿ ಉಬ್ಬಿದಂಗೆ ಆಗುತ್ತೆ ಅಂತಿರಲ್ಲ ಆ ಥರ ಆಗೋದಿಲ್ಲ ನೋಡಿ ಆರ್ಮೋಲು ಎಂಟೂವರೆ ಬಂದಿದೆ ನಾವು ಎಂಟೂವರೆನೇ ನಾವು ತೋಳಿಗೂ ಕಟ್ ಮಾಡುವಾಗ ಎಂಟೂವರೆನೇ ಇಟ್ಕೋಬೇಕು ನೆನ್ಪಿಟ್ಕೊಂಡು ಇಲ್ಲಿ ಸೊಂಟದ ಸುತ್ತಳುತ್ತೆ ಮೂವತ್ತ್ನಾಲ್ಕಿದೆ ಸೊಂಟದ ಸುತ್ತಳೆನೂ ಅಷ್ಟೇ ನಾಲ್ಕನೇ ಒಂದು ಭಾಗ ಈ ಥರ ತಗೋಬೇಕು ಈ ಥರ ಫೋಲ್ಡ್ ಮಾಡಿಕೊಡಿ ನಾನು ಬಿಗ್ನರ್ಸ್ಗೋಸ್ಕರ ಇದ್ದೀನಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಒಂದು ಭಾಗ ನಾಲ್ಕನೇ ಒಂದು ಭಾಗ ಬರುತ್ತೆ ನೋಡಿ ಎಂಟೂವರೆ ಬರ್ತಾಯಿದೆ ಎಂಟೂವರೆಗೆ ಒಂದು ಪಾಯಿಂಟನ್ನು ಇಲ್ಲಿ ನೀವು ಫಸ್ಟೇ ಒಂದು ಪೇಪರಲ್ಲಿ ಎಲ್ಲವನ್ನೂ ಬರೆದು ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಇಲ್ಲಿದ್ದ ಟಕ್ಸಿಗೆ ಅಂತ ಹೇಳಿ ಇಲ್ಲೊಂದು ಟಕ್ಸ್ ಬರುತ್ತಲ್ಲ ಇಲ್ಲಿದ್ದ ಒಂದು ಇಂಚು ಇದು ಟಕ್ಸಿಗೆ ಹೋಗುತ್ತೆ ನೆಕ್ಸ್ಟು ನಾವು ಎರಡು ಇಂಚು ಮಾರ್ಜಿನ್ ಇಲ್ಲೇನು ತೊಗೊಳ್ತೀವಲ್ಲ ಆ ಎರಡು ಇಂಚಿಗೆ ಮಾರ್ಜಿನ್ನು ಇಲ್ಲಿಗೆ ಬರುತ್ತೆ ಈಗ ಇಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೋಡ್ಬೋದು ನೋಡಿ ಇಲ್ಲಿ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಎಷ್ಟಿರುತ್ತೆ ಅಷ್ಟು ಒಳ ಒಳ ಪಾಯಿಂಟನ್ನು ಇಟ್ಕೊಂಡು ಇಲ್ಲಿದ್ದ ನಾಲ್ಕೂವರೆ ಇಂಚು ಇಲ್ಲಾಂದರೆ ಐದು ಇಂಚು ಇದೆಷ್ಟಿರುತ್ತೆ ಇಲ್ಲಿ ಮೇಲಕ್ಕನೆ ಅದೇ ಪಾಯಿಂಟಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಕ್ರಾಸಾಗಿ ನೀವು ಟಕ್ಸ್ ಹಿಡಿದ್ರೆ ಅದು ಉಬ್ಬಿದಂಗೆ ಆಗುತ್ತೆ ಬೆನ್ನಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಬರಬೇಕಂದ್ರೆ ಈ ಥರ ಪಾಯಿಂಟ್ ಹಾಕ್ಕೊಳ್ಳಿ ನೀಟಾಗಿ ಬರುತ್ತೆ ನಾಲ್ಕೂವರೆಯಿಂದ ಐದು ಇಂಚು ನೀವು ಟಕ್ಸನ್ನು ಹಿಡಿಬೋದು ಎರಡು ಸೈಡು ಜೀರೋ ಪಾಯಿಂಟ್ ಫೈವ್ ಇಂಚು ಜೀರೋ ಪಾಯಿಂಟ್ ಫೈವ್ ಇಂಚಿನಷ್ಟು ಅರ್ಧ ಅರ್ಧ ಇಂಚಿನಷ್ಟು ನೀವು ಟಕ್ಸನ್ನು ಹಿಡಿಬೇಕು ಇನ್ನೂ ಬೇಕಂದರೆ ಇನ್ನೂ ಒಂದು ಕಡ್ಡಿ ಎಕ್ಸ್ಟ್ರಾ ಇಟ್ಕೊಂಡ್ರೂ ಏನೂ ಆಗಲ್ಲ ಅರ್ಧ ಅರ್ಧ ಇಂಚು ಸಾಕು ಏಕೆಂದರೆ ನಾವು ಅರ್ಧ ಒಂದು ಇಂಚು ಮಾತ್ರ ನಾವಿಲ್ಲಿ ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಆ ಒಂದು ಇಂಚು ಇಲ್ಲಿ ಕಳೆದ್ರೆ ಸರಿ ಹೋಗುತ್ತೆ ಅದು ಒಂಬತ್ತು ಕಾಲಿಗೆ ನಾನು ನೆಕ್ ಡೀಪನ್ನು ತೊಗೊಳ್ತಾ ಇದ್ದೀನಿ ಒಂಬತ್ತುವರೆ ಹತ್ತು ಇಂಚು ನೀವು ಎಷ್ಟು ಡೀಪು ತೊಗೊಳ್ತೀರಾ ಅಷ್ಟನ್ನು ನೀವು ಇಲ್ಲಿ ಇಟ್ಕೊಬೋದು ಇಲ್ಲಿ ನೆಕ್ ಬಿಡ್ತು ಎರಡೂವರೆಗೆ ಪಾಯಿಂಟ್ ಹಾಕೊಳ್ಳಿ ಇದು ರಫ್ ಆಗಿ ನಾನು ಜಸ್ಟ್ ಸುಮ್ಮನೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ವರ್ಕ್ ಡಿಸೈನ್ ಮಾಡಿಸಿರೋದ್ರಿಂದ ಜಸ್ಟ್ ಇದು ಕಟ್ ಮಾಡ್ತಾಯಿಲ್ಲ ಜಸ್ಟ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಇದ್ರೊಳಗಡೆ ನಮಗೆ ಡಿಸೈನ್ ಬೇಕು ಅಂತಂದು ಹೇಳಿಬಿಟ್ಟು ಅದು ತುಂಬ ಬ್ರಾಡಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು ನಮಗೆ ಅದು ಅದು ಯಾವ ರೀತಿ ಇರುತ್ತೆ ಅದನ್ನೇ ಅದೇ ಥರನೇ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಫುಲ್ಲು ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಇಲ್ಲಾಂದರೆ ಶೋಲ್ಡರ್ ತುದಿಗೆ ಬಂದು ನಿಂತ್ಕೊಂಡಂಗೆ ಆಗುತ್ತೆ ಅದು ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ನಮಗೆ ನೀಟಾಗಿ ಬ್ಲೌಸು ನೀಟಾಗಿ ಕುತ್ಕೋಬೇಕು ಅಂದರೆ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಆ ಥರ ಫುಲ್ಲು ಬ್ರಾಡಾಗಿ ಡಿಸೈನ್ ಮಾಡಿಕೊಟ್ಟಾಗ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಅರ್ಧ ಇಂಚಿನಷ್ಟು ಮೇಲಕ್ಕೆ ಮಾರ್ಕ್ ಹಾಕ್ಕೊಳ್ಬೇಕು ಏಕೆಂದರೆ ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಸೈಡಲ್ಲಿ ಜಾಸ್ತಿ ಎಕ್ಸ್ಟ್ರಾ ಬಂದಂಗೆ ಆಗ್ತಾ ಇರುತ್ತೆ ಕೆಳಭಾಗಕ್ಕೆ ಅದು ಬರಬಾರ್ದು ಅಂದರೆ ಈ ಥರ ಒಂದು ಕಟಿಂಗ್ನ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೋಬೋದು ಇಲ್ಲಿ ಕಟ್ ಮಾಡೋಕ್ಕಾಗದೇ ಇದ್ರೆ ಸ್ಟಿಚ್ ಮಾಡ್ಕೊಳುವಾಗ ಕಟ್ ಮಾಡ್ಕೋಬೋದು ನೆಕ್ಸ್ಟ್ ಈಗ ಫ್ರಂಟ್ ಪೋರ್ಷನ್ಗೆ ನಾನಿಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ ಉಕ್ಸ್ಪಟ್ಟಿ ಮತ್ತೆ ಕಾಜಾಪಟ್ಟಿಗೆ ಅರ್ಧ ಇಂಚು ಪೂರ್ತಿ ಅರ್ಧ ಇಂಚು ಸ್ಟಿಚ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಈಗ ನಾವು ಬ್ಯಾಕ್ ಸೈಡ್ ಇಂದ ನಾವು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದ್ರ ಮೇಲ್ಗಡೆ ಕರೆಕ್ಟಾಗಿ ಈ ಪಾಯಿಂಟಿಗೆ ಇಟ್ಕೋಬೇಕು ಇಲ್ಲಿ ಈಗ ಈ ತರ ಇಟ್ಕೊಂಡು ನಾವು ಮಾರ್ಕ್ ಹಾಕೊಳ್ಳೋಣ ಇದು ಯಾವ ತರ ಇದೆ ಇದೇ ಶೇಪಿಗೆ ಗೆನೆ ಮಾರ್ಕ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಆರು ಮೂಲ ಹತ್ರ ಕರೆಕ್ಟಾಗಿ ಅದೇ ಪಾಯಿಂಟಿಗೆ ಮಾರ್ಕ್ ಹಾಕ್ಕೊಳ್ಳಿ ನಿಮಗೆ ಹೆಚ್ಚು ಕಡಿಮೆ ಆಗೋದಿಲ್ಲ ನೀವು ಬಿಗ್ನರ್ಸ್ ಆಗಿದ್ರೆ ಆ ಥರ ಒಂದು ಪಾಯಿಂಟನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಸೈ ಸೈಡಲ್ಲಿ ನಮಗೆ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಇವತ್ತು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ಪೂರ್ತಿಯಾಗಿ ಒಂದು ಲೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಈಗ ಇದನ್ನು ತೆಗೆದುಬಿಟ್ಟು ನಮಗೆ ಬ್ಲೌಸ್ ಲೆಂತ್ ಹದ್ನಾಲ್ಕುವರೆ ಇತ್ತಲ್ಲ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಫಸ್ಟು ಆರ್ಮಲ್ನ ನಾನು ಶೇಪ್ ತೆಗಿತಾ ಇದ್ದೀನಿ ಮುಕ್ಕಾಲು ಇಂಚು ಒಂದು ಮುಕ್ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ನಿಮಗೆ ಫುಲ್ಲು ಟೈಟ್ ಆಗುತ್ತೆ ಅಂತ ಏನಾದರೂ ಅನಿಸಿದರೆ ಒಂದು ಇಂಚ್ ಇಟ್ಕೊಡಿ ನಾನಿಲ್ಲಿ ಮುಖಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಲೈಟಾಗಿ ಒಳಭಾಗಕ್ಕೆ ಬರಬೇಕು ಇಲ್ಲಿ ಎಡಗೈ ಹತ್ರ ಸ್ವಲ್ಪ ಲೈಟಾಗಿ ಒಳಭಾಗಕ್ಕೆ ಬರಬೇಕು ಆವಾಗ ಅಲ್ಲಿ ಎಲ್ಲಿ ಸಹ ಸುಕ್ಕಾಗೋದಿಲ್ಲ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಜಾಸ್ತಿ ತಗೋಬಾರ್ದು ಒಳಕ್ಕೆ ಲೈಟಾಗಿ ತೊಗೋಬೇಕು ಈಗ ಈ ಥರ ಕಟ್ ಮಾಡ್ಕೋಬೇಕು ಇದನ್ನು ಮಾರ್ಕ್ ಹಾಕಿ ಹಾಕ್ಕೊಂಡಿದ್ದಾದಮೇಲೆ ಈಗ ನೆಕ್ ಡೀಪು ನಿಮಗೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಳಿ ಐದೂವರೆ ಬೇಕು ಅಂದರೆ ಐದೂವರೆ ಮಾರ್ಕ್ ಹಾಕ್ಕೊಳ್ಬೋದು ಕೆಲವ್ರದ್ದು ಏಳುವರೆ ಇರುತ್ತೆ ಇರುತ್ತೆ ನೋಡಿಕೊಂಡು ಅವ್ರದ್ದು ಬ್ಲೌಸ್ ನೆಕ್ ಎಷ್ಟು ಡೀಪ್ ಇರುತ್ತೆ ಅಳತೆ ಮಾಡಿಕೊಂಡು ನೀವು ಕಟ್ ಮಾಡ್ಕೊಬೋದು ಮೇಲುಗಡೆ ಎಷ್ಟಿರುತ್ತೆ ಅದೇ ಅಷ್ಟೇ ಪಾಯಿಂಟಿಗೆ ಮಾರ್ಕ್ ಮಾರ್ಕ್ ಇದ್ದೀನಿ ಈ ಥರ ಕರ್ವ್ನಲ್ಲಿ ನಾವು ಲೈನನ್ನು ಹಾಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಇದನ್ನು ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಇಲ್ಲಿ ಟಕ್ಸ್ ಡಾಟ್ ಬರುತ್ತಲ್ಲ ಹನ್ನೊಂದು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಹತ್ತುವರೆ ಇಲ್ಲಾಂದ್ರೆ ಹತ್ತು ಹನ್ನೊಂದು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಉಕ್ಸ್ಪಟ್ಟಿ ಕಡೆಯಿಂದ ಮೂರು ಮುಕ್ಕಾಲು ಇಂಚಿಗೆ ನಾನಿಲ್ಲಿ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಅಳತೆ ಮಾಡ್ಕೊಳ್ಳಿ ಬ್ಲೌಸಲ್ಲಿ ಟಕ್ಸ್ ಪಾಯಿಂಟು ಎಲ್ಲೆ ತನಕ ಬಂದಿದೆ ಎಷ್ಟು ಬಂದಿದೆ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಅಳತೆ ಗೊತ್ತಾಗುತ್ತೆ ಈಗ ಟಕ್ಸ್ ನೋಡಿ ಈ ಶೋಲ್ಡರಿಂದ ಕರೆಕ್ಟಾಗಿ ಇಲ್ಲಿ ಇದು ಹೊಲಿಗೆ ಇರೋದು ಯಾವುದನ್ನು ಬಿಡಬಾರ್ದು ಅದು ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಿ ಈ ಟಕ್ಸ್ ಡಾಟಿಂದು ಕೆಳಬಾಗೋದು ಪೂರ್ತಿ ಎಡ್ಜು ಈ ಥರ ಇಟ್ಕೊಂಡು ತೀರಾ ಜಗ್ಬಾರ್ದು ಜಾಸ್ತಿ ಒಂದು ಮೀಡಿಯಮೈ ಇಟ್ಕೊಂಡು ಒಂದು ಪಾಯಿಂಟ್ ಹಾಕೊಳ್ಳಿ ನೋಡಿ ಇಲ್ಲಿದ್ದ ಇಟ್ಕೋಬೇಕು ಇಲ್ಲಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ ಅವಾಗ ನಿಮಗೆ ಬ್ಲೌಸ್ ಕರೆಕ್ಟಾಗಿ ಬರುತ್ತೆ ನೀವು ಒಂದು ಸಾರಿ ಕಟ್ ಮಾಡೋದಕ್ಕಿಂತ ಮುಂಚೆ ಬ್ಲೌಸ್ ಕರೆಕ್ಟಾಗಿ ಆಗುತ್ತೆ ಅನ್ನೋ ಅಂಥ ಬ್ಲೌಸ್ನ ವೇರ್ ಮಾಡಿ ನೋಡಿಕೊಂಡು ಅದನ್ನು ನಾವು ಕಟ್ ಮಾಡ್ಕೋಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಹನ್ನೊಂದು ಇಂಚಿಗೆ ನಾನೇನು ಪಾಯಿಂಟ್ ಹಾಕ್ಕೊಂಡಿದ್ದೆನಲ್ಲ ಹನ್ನೊಂದು ಇಂಚಿಗೆ ಕರೆಕ್ಟಾಗಿದೆ ಈ ಥರ ಟಕ್ಸ್ ಎಲ್ಲಿಗೆ ಎಂಡಾಗುತ್ತೆ ಮೇಲ್ಭಾಗಕ್ಕೆ ಕೆಲವ್ರದ್ದು ಹತ್ತು ಮುಕ್ಕಾಲು ಇರುತ್ತೆ ಹತ್ತುವರೆ ಇರುತ್ತೆ ಅದನ್ನು ನೀವು ನೋಡಿಕೊಂಡು ಪಾಯಿಂಟ್ ಹಾಕೊಳ್ಬೇಕು ಇದು ಟಕ್ಸು ಉದ್ದ ಇಷ್ಟಿದೆ ನೋಡಿ ಈ ಥರ ಪಾಯಿಂಟ್ ಹಾಕೊಂಡ್ರೆ ನಮಗೆ ಅದು ಡೀಪ್ ಎಷ್ಟಿದೆ ಎಲ್ಲದು ಗೊತ್ತಾಗುತ್ತೆ ಈಗ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಾಲು ಇಂಚಿನಷ್ಟು ಮತ್ತೆ ಒಂದು ಕಾಲು ಇಂಚಿನಷ್ಟು ಎರಡು ಸೈಡಲ್ಲಿ ಪಾಯಿಂಟ್ ಹಾಕೊಳ್ತಾ ಇದ್ದೀನಿ ಪಾಯಿಂಟ್ ಹಾಕ್ಕೊಂಡು ನೋಡಿ ಈ ಥರ ಒಂದು ಟ್ರ್ಯಾಂಗಲ್ ಶೇಪಲ್ಲಿ ಲೈನ್ ಹಾಕ್ಕೊಳ್ಬೇಕು ಈಗ ಹದಿನಾಲ್ಕೂವರೆ ಇತ್ತಲ್ಲ ಬ್ಲೌಸ್ ಡೀಪು ಲೆಂತ್ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನಾರೂವರೆಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಕ್ರಾಸ್ ಬೆಲ್ಟು ಅಳತೆ ಗೊತ್ತಾಗೋದಕ್ಕೋಸ್ಕರ ನೀವು ಈ ಥರ ಮಾರ್ಕ್ ಹಾಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನಿಮಗೆ ಬ್ಲೌಸ್ ಹೆಚ್ಚು ಕಡಿಮೆ ನೀಟಾಗಿ ನೀಟಾಗಿ ಬರೋದು ಹೆಚ್ಚು ಕಡಿಮೆನೇ ಆಗೋದಿಲ್ಲ ಈ ಥರ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕ್ರಾಸ್ ಬೆಲ್ಟಿಗೆ ನಾನಿಲ್ಲಿ ಮೂರುವರೆ ಕೆಳಗಡೆಯಿಂದ ಮೂರುವರೆ ನಾನೇನು ಹದಿನಾರೂವರೆ ಪಾಯಿಂಟಿಗೆ ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅಲ್ಲಿದ್ದ ಮೇಲಕ್ಕೆ ಮೂರುವರೆ ಇನ್ನೊಂದು ಸೈಡಿಗೆ ಮೂರುವರೆನೇ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಜಸ್ಟ್ ಈ ಪಾಯಿಂಟ್ಗಳ್ನ ಜಾಯಿಂಟ್ ಮಾಡಿಕೊಂಡು ನಮಗೆ ಸುತ್ತಳತೆ ಏನು ಇತ್ತಲ್ಲ ಅದನ್ನು ಕರೆಕ್ಟಾಗಿ ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಿ ಈ ಥರ ಶೇಪ್ ಮಾಡ್ಕೊಳ್ಳಿ ನಮಗೆ ಕಟ್ ಮಾಡೋದಕ್ಕೆ ಸ್ಟಿಚ್ ಮಾಡೋದಕ್ಕೂ ಈಸಿ ಆಗುತ್ತೆ ರೌಂಡ್ ಶೇಪ್ ಇರಬೇಕಿಲ್ಲ ಒಂದು ಸ್ವಲ್ಪ ಇಲ್ಲಿದ್ದ ಸೊಂಟದ ಸುತ್ತಳತೆ ತರ್ಟಿ ಫೋರ್ ಇದೆ ಇದರ ನಾಲ್ಕನೇ ಒಂದು ಭಾಗ ಎಂಟೂವರೆ ಬರಬೇಕು ಆಮೇಲೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಬೇಕು ಈಗ ಅಳತೆ ಯಾವ ರೀತಿ ಅಂತ ತೋರಿಸ್ತೀನಿ ಎಕ್ಸ್ಟ್ರಾ ತೊಗೊಳೋದೇನು ಬೇಡ ಇದು ಎರಡು ಕಾಲಿದೆ ಇಲ್ಲಿದ್ದ ಮಾ ಇದು ನಾನು ಉಗ್ಸ್ಪಟ್ಟಿ ಕಡೆದು ಬಿಡಬೇಕು ಅದನ್ನು ನಾನು ತೊಗೊಂಡಿರೋದು ಬಿಟ್ಟು ಇಲ್ಲಿ ಎಂಟೂವರೆಗೆ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ನೆಕ್ಸ್ಟ್ ಈ ಪಾಯಿಂಟಿಂದ ಎರಡು ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಮೇಲುಗಡೆ ಏನು ಎರಡು ಇಂಚು ಮಾರ್ಕ್ ಹಾಕ್ಕೊಂಡಿದ್ನಲ್ಲ ಅಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ ಮಾರ್ಜಿನ್ನ ಹಾಕ್ಕೊಳ್ಬೇಕು ಈಗ ಇದನ್ನು ಈ ಥರ ಲೈನ್ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಯಾವ ಬ್ಲೌಸ್ಗೆ ಎಷ್ಟು ತೊಗೋಬೇಕು ಅಂತ ಗೊತ್ತಾಗದೆ ಇದ್ದರೆ ಈ ಥರ ನೀವು ಅಳತೆ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ನೀಟಾಗಿ ಗೊತ್ತಾಗುತ್ತೆ ಆಮೇಲೆ ಎಕ್ಸ್ಟ್ರಾನೂ ತೊಗೊಳ್ಳೋದಿಲ್ಲ ಕಡಿಮೆನೂ ತೊಗೊಳೋದಿಲ್ಲ ಕರೆಕ್ಟಾಗಿ ಬರುತ್ತೆ ಇದು ಈಗ ಕಟ್ ಮಾಡ್ಕೊಳ್ಳೋಣ ಈ ಪಾಯಿಂಟ್ಗಳ ನಡುವೆ ಎರಡು ಇರಬೇಕು ಕೆಲವ್ರ ಬ್ಲೌಸಲ್ಲಿ ಒಂದೂವರೆ ಇಂಚ್ ಇರುತ್ತೆ ಕೆಲವ್ರ ಬ್ಲೌಸಲ್ಲಿ ಎರಡು ಇಂಚ್ ಇರುತ್ತೆ ನೀವು ಮಾ ಅಳತೆ ಮಾಡ್ಕೋಬೇಕು ಅಳತೆ ಮಾಡಿಕೊಂಡು ನೀವು ಕರೆಕ್ಟಾಗಿ ತೊಳಿ ಪೂರ್ತಿ ಹತ್ತಿರ ಹತ್ತಿರ ಬರಬಾರ್ದು ಎಲ್ಲ ಪಾಯಿಂಟ್ಗಳು ಪೂರ್ತಿ ಹತ್ತಿರ ಬಂದರೆ ಏನಾಗುತ್ತೆ ಒಂಥರ ಚೂಪು ಬಂದಂಗೆ ಆಗುತ್ತೆ ಒಂಥರ ಕುಪ್ಪೆ ಥರ ಒಂದು ಅಷ್ಟು ಚೆನ್ನಾಗಿ ಬರೋದಿಲ್ಲ ನೀಟಾಗಿ ಬ್ಲೌಸು ಈ ಥರ ಒಂದು ಎರಡು ಇಂಚಿನಾದರೂ ಇದ್ದರೆ ದೂರ ನಾವು ನಿಲ್ಲಿಸ್ತೀವಲ್ಲ ನೀಡಲು ಒಂದು ಏನಿಲ್ಲ ಅಂದರೂ ಒಂದು ಕಡೆ ಮುಂದಕ್ಕೆ ಹೋಗೇ ಹೋಗುತ್ತೆ ಅಲ್ಲಿ ಸರಿ ಹೋಗುತ್ತೆ ನೀಡೋಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ನಮಗೆ ಲೋಯರ್ ಚೆಸ್ಟು ಮತ್ತು ಅಪ್ಪರ್ ಚೆಸ್ಟನ್ನು ಅಳತೆ ತೋರಿಸ್ಕೊಡ್ತಾ ಇದ್ದೀನಿ ಲೋಯರ್ ಚೆಸ್ಟಲ್ಲಿ ಸಾ ಫಾರ್ಟಿ ಇತ್ತು ಫಾರ್ಟಿನಲ್ಲಿ ನಾಲ್ಕನೇ ಒಂದು ಭಾಗ ಹತ್ತು ಇಂಚು ಕರೆಕ್ಟಾಗಿ ಬಂದಿದೆ ಮೇಲುಗಡೆ ತರ್ಟಿ ಏಯ್ಟ್ ಇನ್ ಇತ್ತಲ್ಲ ಒಂಬತ್ತುವರೆಗೆ ನಾವು ಮಾರ್ಕ್ ಹಾಕ್ಕೊಂಡಿದ್ದೀವಿ ಅದು ಪೂರ್ತಿ ಕರೆಕ್ಟಾಗೇ ಬರುತ್ತೆ ಈ ಥರ ಒಂದ್ಸಾರಿ ಚೆಕ್ ಮಾಡ್ಕೋಬೇಕು ಒಂದು ಪೂರ್ತಿ ಬ್ಲೌಸು ಕಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಚೆಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ತೋಳಿಂದು ಉದ್ದ ಆಮೇಲೆ ನಾನೇನು ಆರ್ಮಲೊಂದು ಅಳತೆ ತೋರಿಸ್ಕೊಟ್ಟಿದ್ನಲ್ಲ ಅದೇ ಥರನೇ ನಾನಿಲ್ಲಿ ಯಾವ ರೀತಿ ಮಾರ್ಕ್ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹತ್ತುವರೆ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದುವರೆಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಲೈನ್ ಹಾಕ್ಕೊಳ್ಳಿ ಡೌನ್ ಎಷ್ಟು ತೊಗೊಬೋದು ಅಂತ ತೋರಿಸ್ಕೊಡ್ತೀನಿ ಮೂರುವರೆ ಇಲ್ಲಾಂದ್ರೆ ಕೆಲವರು ನಾಲ್ಕು ಇಂಚಿನ ತನಕಲ್ಲೂ ತೊಗೊಳ್ತಾರೆ ನಾನಿಲ್ಲಿ ಮೂರುವರೆ ತೊಗೊಳ್ತೀನಿ ಮೂರು ಇಂಚ್ ಬೇಕಂದ್ರೆ ತೊಗೊಬೋದು ಜಸ್ಟ್ ಇಲ್ಲ ತನಕ ಒಂದು ಅರ್ಧ ಇಲ್ಲ ತನಕ ಲೈನ್ ಹಾಕ್ಕೊಳ್ಳಿ ಸಾಕು ಪೂರ್ತಿ ಏನು ಹಾಕೋದೇನು ಬೇಡ ಎರಡು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಇಲ್ಲಾಂದ್ರೆ ಒಂದು ಇಂಚಿಗೆ ನೀವು ಪಾಯಿಂಟ್ ಹಾಕ್ಕೊಳ್ಬೋದು ಅಲ್ಲಿ ಶೋಲ್ಡರ್ ಹತ್ರ ನೀಟಾಗಿ ಒಂದೇ ಸಮನಾಗಿ ಸ್ಟಿಚ್ ಬರಬೇಕು ಅಂದರೆ ಈ ಥರ ಒಂದು ಇಲ್ಲಾಂದ್ರೆ ಒಂದೂವರೆ ಇಂಚಿನ ಪಾಯಿಂಟ್ ಹಾಕ್ಕೊಳ್ಬೇಕು ಪಾಯಿಂಟ್ ಹಾಕ್ಕೊಂಡು ಶೇಪ್ ತೆಗೆದ್ರೇ ನೀಟಾಗಿ ಚೆನ್ನಾಗಿ ಬರೋದು ನೋಡಿ ಎಂಟೂವರೆ ನಾನೇನು ಆರ್ಮೋಲಿಂದು ಪಾಯಿಂಟ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ವಲ್ಲ ಬ್ಲೌಸಲ್ಲಿ ಅದೇ ಪಾಯಿಂಟು ಇಲ್ಲಿಗೆ ಬರಬೇಕು ಎಂಟೂವರೆಗೆ ನೀವು ಮಾರ್ಕ್ ಹಾಕೊಳ್ಳಿ ತೋಳಿನ ಸುತ್ತಳತೆ ಕರೆಕ್ಟಾಗಿ ಬರುತ್ತೆ ಯಾವುದು ಸಹ ಹೆಚ್ಚು ಕಡಿಮೆ ಬರೋಲ್ಲ ಹಿಂಭಾಗದ್ದು ಮುಂಭಾಗದ್ದು ಶೇಪ್ ತೆಗೆದ್ರೂ ನೀಟಾಗಿ ಬರುತ್ತೆ ಆಮೇಲೆ ತೋಳಿಂದು ರಟ್ಟೆ ಹತ್ತಿರ ಒಂದು ಸಾರಿ ಸುತ್ತಳತೆ ತೊಗೊಳ್ಳಿ ಅದಾದಮೇಲೆ ನೀವು ಎಲ್ಲೇ ತನಕ ನಿಮಗೆ ಬ್ಲೌಸಿಂದು ಉದ್ದ ಬೇಕಾಗುತ್ತಾ ಅಲ್ಲಿದ್ದು ಒಂದು ರೌಂಡು ಸುತ್ತಳತೆ ತೊಗೊಂಡು ನಾಲ್ಕನೇ ಒಂದು ಒಂದು ಭಾಗನ ಪಾಯಿಂಟ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಯಾವುದು ಸಹ ಲೂಸ್ ಆಗೋದಿಲ್ಲ ಕರೆಕ್ಟಾಗಿ ಸಿಗುತ್ತೆ ನಿಮಗೆ ನೋಡಿ ಎಂಟೂವರೆಗೆ ಕರೆಕ್ಟಾಗಿ ಬರುತ್ತೆ ನಾವೇನು ಇಲ್ಲಿ ಪೀಸ್ ಎಕ್ಸ್ಟ್ರಾ ಹಚ್ಚೋದೇನು ಬೇಡ ನಿಮಗೆ ಪೀಸ್ ಹಚ್ಚೋ ಅಂಥದ್ದು ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಬಿಗ್ನರ್ಸ್ ಆಗಿದ್ದರೆ ನೀವು ಲೈನಿಂಗ್ ಬಟ್ಟೆನ ಜಾಸ್ತಿ ಒಂದು ಕಾಲು ಮೀಟ್ರ್ ಎಕ್ಸ್ಟ್ರಾ ತೊಗೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಸ್ಕೊಂಬಂದು ಈ ಥರ ಕಟ್ ಮಾಡ್ಕೊಳ್ಳಿ ನಿಮಗೆ ಪೀಸ್ ಹಚ್ಚಬೇಕು ಅನ್ನೋದು ಇದೇ ಇರೋಲ್ಲ ಬಿಗಿನರ್ಸ್ಗೆ ಎಲ್ಲಿ ಪೀಸ್ ಎಕ್ಸ್ಟ್ರಾ ಹಚ್ಬೇಕು ಅನ್ನೋದು ಕನ್ಫ್ಯೂಸ್ ಆಗ್ತಾ ಇರುತ್ತಲ್ಲ ಆ ಪ್ರಾಬ್ಲಮ್ ಇರೋಲ್ಲ ಒಂದು ಕಾಲು ಮೀಟ್ರ್ ಎಕ್ಸ್ಟ್ರಾ ಕಟ್ ಮಾಡಿಸ್ಕೊಳ್ಳಿ ಲೈನಿಂಗ್ ಬಟ್ಟೆನ ನೀವು ಪೂರ್ತಿ ಪರ್ಫೆಕ್ಟ್ ಆಗಿದ್ದೀರಿ ಅಂದರೆ ಮಾತ್ರ ಕರೆಕ್ಟಾಗಿ ಬ್ಲೌಸಿಗೆ ಎಷ್ಟು ಬೇಕಾಗುತ್ತೆ ಎಂಬತ್ತೈದು ಸೆಂಟಿಮೀಟರ್ ನಾನು ಈ ಅಳತೆಗೆ ಎಂಬತ್ತೈದು ಸೆಂಟಿಮೀಟರ್ ಕಟ್ ಮಾಡಿಸ್ಕೊಂಡಿದ್ದೀನಿ ಉದ್ದ ತೋಳಾದ್ರೂ ಇದು ಸಾಕಾಗುತ್ತೆ ಇದು ಡಿಸೈನ್ ಎಲ್ಲ ಮಾಡೋದಾದರೆ ಒಂದು ಮೀಟ್ರ್ ಬೇಕಾಗುತ್ತೆ ಇದು ಅರಿವರ್ಕ್ ಬ್ಲೌಸ್ ಆಗಿರೋದ್ರಿಂದ ಎಂಬತ್ತೈದು ಸೆಂಟಿಮೀಟರ್ ಸಾಕು ಎರಡೂ ಸೈಡಲ್ಲಿ ನಾನು ಕಚ್ಚಾಕೊಂಡಿರೋದ್ರಿಂದ ಡಿಸೈನ್ ಮಾಡಿರ್ತೀವಲ್ಲ ಆ ಡಿಸೈನ್ ಕರೆಕ್ಟಾಗಿ ಕುತ್ಕೊಳ್ಳಿಂತ ಅಂತ ಕೊಡಿದ್ದೀನಿ ಹಾಗೆ ಮುಂಭಾಗದ ಶೇಪನ್ನು ತೆಗಿತಾ ಇದ್ದೀನಿ ಈ ಥರ ಶೇಪ್ ತೆಗ್ದಿದ್ದಾದ ಮೇಲೆ ಈಗ ನೆಕ್ಕು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದೇಗೆ ಅಂತಲೂ ತೋರಿಸ್ಕೊಡ್ತೀನಿ ಇಲ್ಲಿಗೊಂದು ಕಚ್ ಹಾಕೊಳ್ಳಿ ಫಸ್ಟು ನಾವು ಈ ಥರ ಕಚ್ ಹಾಕ್ಕೊಳ್ಳೋದ್ರಿಂದ ನಾವು ಸ್ಟಿಚ್ ಮಾಡಿದಾಗ ಅದೇ ಕಚ್ಚಿ ನೀಟಿಗೆ ಇದು ಬಂದರೆ ನಮ್ಮದು ಬ್ಲೌಸ್ ಕರೆಕ್ಟಾಗಿ ಬಂದಿದೆ ಫಿನಿಶಿಂಗ್ ನೀಟಾಗಿ ಬಂದಿದೆ ಅಂತಲೇ ಗೊತ್ತಾಗುತ್ತೆ ನಿಮಗೆ ಈಗ ಕ್ರಾಸ್ ಬೆಲ್ಟು ಫಸ್ಟು ನಾನು ಇಲ್ಲಿ ಎರಡು ಕಟ್ ಮಾಡ್ಕೊಳ್ತೀನಿ ಆನಂತರ ಇನ್ನೆರಡು ಬೇರೆ ಎಲ್ಲಿ ಉಳಿದಿರುತ್ತೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಡ್ತೀನಿ ಫಸ್ಟು ಮೂರು ಇಂಚಿಗೆ ಒಂದು ಪಾಯಿಂಟ್ ಹಾಕೊಳ್ಳಿ ಈ ಸೈಡಲ್ಲಿ ಮೂರು ಇಂಚು ನೋಡಿ ಎಂಟೂವರೆ ಸುತ್ತಳತೆ ಇತ್ತಲ್ಲ ಅದಕ್ಕೊಂದು ಮೂರಿಂದ ನಾಲ್ಕು ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ హన్ను ఇంచు ఇలా అందరూ హన్నె ఇంచిన తనకలో నూ ఈరో క్రాస్ బెల్టి ఉద్యం కరెక్ట్గా హొందరే సాకెం బిగ్నర్స్ ఆనర్డు ఇంచిన తనక విట్టుకుంటు కట్ మొి ఇలా అర్ధ ఇంచు ఎక్స్ట్రా మేలకి ముక్కాల్ ఇంచు ఇలా అందరూ అర్ధ ఇంచు ఎక్స్ట్రా ఈ థర్ మే తగం మార్క్ హి ఈడూ నొందు అర్ధ ఇంచు ఎక్స్ట్రా తగ్తాయి దీని ఈ షేప్ కొడకల్లి ఒకర రౌండ్ షేపు బిర్కొండూ ఈరో కట్ మార్కెట్ ಇನ್ನು ಎರಡು ಪೀಸನ್ನು ನಾನು ಮತ್ತೆ ಬೇರೆ ಬಟ್ಟೆನಲ್ಲಿ ಕಟ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಲೈನಿಂಗ್ ಬಟ್ಟೆನಲ್ಲೇ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಅಗಲ ಜಾಸ್ತಿ ಇದೆ ಡಿಸೈನು ಮೂ ಒಳಗಿಂದೊಳಗೆ ಆರು ಇಂಚು ಇಟ್ಟು ಕಟ್ ಮಾಡ್ಕೊಂಡಿದ್ದಾರೆ ಡಿಸೈನ್ ಮಾಡ್ಕೊಟ್ಟಿದ್ದಾರೆ ಅದನ್ನು ಈ ಥರ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬಾರ್ದು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ವಿ ಶೇಪಲ್ಲಿ ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ನಿಮ್ಗೆ ಗೊತ್ತಾಗದಿದ್ರೆ ಕಮೆಂಟ್ಸ್ ಮಾಡಿ ತೋರಿಸ್ಕೊಡ್ತೀನಿ ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ನೀಟಾಗಿ ನಾವೇನು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಟ್ಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್